नमस्कार नान शर्मिता शेट्टी एळु जिले एंटु नगरगळल्लि इवत्तिनिंद नैट कर्फ्यू जारिगे बरुत्ते काउंटडौन स्टार्ट आगिदे ಈಗ ಬೆಂಗಳೂರಲ್ಲಿ ನೈಟ್ ಕರ್ಫ್ಯೂಗೋಸ್ಕರ ಪೊಲೀಸರು ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ನಗರದ ಪ್ರಮುಖ ರಸ್ತೆಗಳು ಮೇಲ್ಸೇತುವೆಗಳು ಬಂದ್ ಆಗ್ತಾವೆ ರಾತ್ರಿ 9 ಗಂಟೆ ಮೇಲೇನೆ ಪೊಲೀಸರು ಗಸ್ತು ತಿರುಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ 9 ವರೆಗೆ ಎಲ್ಲಾ ಪ್ರಮುಖ ರಸ್ತೆಗಳು ಮತ್ತೆ ಫ್ಲೈಓವರ್ಗಳನ್ನು ಬಂದ್ ಮಾಡ್ತಾರೆ ನಾಕಬಂದಿ ಸ್ಥಳದಲ್ಲಿ ಹೆಚ್ಚು ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗುತ್ತೆ ಬೆಂಗಳೂರಲ್ಲಿ ನಾಕಬಂದಿ ಹಾಕೋದಕ್ಕೆ ತಯಾರಿಗಳನ್ನು ಪೊಲೀಸರು ಈಗ ಮಾಡ್ಕೊಳ್ತಾ ಇದ್ದಾರೆ 10 ಗಂಟೆಗೆ ಅಂತ ತಕ್ಷಣ 10 ಗಂಟೆಗೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಒಂದಿಷ್ಟು ಪ್ರಿಪರೇಷನ್ಸ್ ಬೇಕಾಗಿರುತ್ತೆ 10 ಗಂಟೆಗೂ ಮೊದಲು ಸೋ ಆ ತಯಾರಿಯಲ್ಲಿ ಸದ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಇನ್ನು ಬೆಂಗಳೂರಲ್ಲಿ ರಾತ್ರಿ 9 ಗಂಟೆಯಿಂದಲೇ ಪೊಲೀಸ್ ಕಾವಲು ಸ್ಟಾರ್ಟ್ ಆಗುತ್ತೆ 10 ಗಂಟೆ ನಂತರ ಯಾರೂ ಕೂಡ ಸುಮ್ಮನೆ ರೋಡ್ ಅಲ್ಲಿ ಬರಂಗಿಲ್ಲ ಓಡಾಡೋ ಹಾಗಿಲ್ಲ ಫ್ಲೈಓವರ್ ಗಳು ಸೇರಿದಂತೆ ಪ್ರಮುಖ ರಸ್ತೆಗಳನ್ನು ಕ್ಲೋಸ್ ಮಾಡುತ್ತಾರೆ ಪೊಲೀಸರು ಅದು 9:30 ಮೇಲೆ ಕ್ಲೋಸ್ ಆಗ್ತಾ ಹೋಗುತ್ತೆ 10 ಗಂಟೆಯಿಂದ ಸ್ಟ್ರಿಕ್ಟ್ ಆಗಿ ಈ ಕರ್ಫ್ಯೂ ಅನ್ನು ಜನಸಾಮಾನ್ಯರು ಫಾಲೋ ಮಾಡಲೇಬೇಕಾಗುತ್ತೆ ಪೊಲೀಸರು ಈಗ ಎಲ್ಲಾ ರೀತಿಯಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ರಿಯಾಯಿತಿ ಇರುವಂತ ವಾಹನಗಳಿಗೆ ಮಾತ್ರ ಇವತ್ತಿನಿಂದ 10 ದಿನಗಳ ಕಾಲ ರಾತ್ರಿ 10 ಗಂಟೆ ಮೇಲೆ ಸಂಚಾರಕ್ಕೆ ಅವಕಾಶ ಇರೋದು ಇನ್ನು ದ್ವಿಮುಖ ರಸ್ತೆಯಲ್ಲಿ ಒಂದು ಮಾರ್ಗವನ್ನ ಬಂದ್ ಮಾಡುತ್ತಾರೆ ಪೊಲೀಸರು ಕಣ್ತಪ್ಸಿ ರಾತ್ರಿ ವಾಹನ ಸಂಚಾರ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳುತ್ತಾರೆ ಎಲ್ಲೆಲ್ಲಿ ಹಾಗಾದ್ರೆ ಕೊರೋನಾ ಕರ್ಫ್ಯೂ ಇದೆ ಆ ಮಾಹಿತಿನೂ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ನಮ್ದು ಇವತ್ತು ರಾತ್ರಿ 9 ಗಂಟೆಯಿಂದ ನಾವು ಎಲ್ಲಾ ಕಡೆ ಡಿಪ್ಲಾಯ್ಮೆಂಟ್ ನಮ್ದು ಫುಲ್ ಇರುತ್ತದೆ ಎಲ್ಲ ಏನು ಶಾಪ್ಸ್ ಅಂಗಡಿ ಅವರು ಕಾಲಕ್ಕೆ ಮುಚ್ಚಿದ್ರೆ ಮಾತ್ರ ಅವರು ಸ್ಟಾಫ್ ಅವರು ತಮ್ಮ ತಮ್ಮ ಜಾಗ ಹೋಗಲಿಕ್ಕೆ ಸಾಧ್ಯ ಆಗುತ್ತದೆ ಅದರಿಂದ ಬಂದೋಬಸ್ತ್ ಇವತ್ತು ಸಂಜೆನೇ ಇರುತ್ತದೆ 9 ಗಂಟೆಯಿಂದ ನಮ್ಮೋರ ಅಲ್ಲಿಗೆ ಅಡ್ವೈಸ್ ಮಾಡೋ ಶುರು ಮಾಡ್ತಾರೆ ಅವರು ಕ್ಲೋಸ್ ಮಾಡಬೇಕು ಜನರನ್ನು ಅಲ್ಲಿಂದ ವಾಪಸ್ ಕಳಿಸಬೇಕು ಅಂತ ಈಗ ರಾತ್ರಿ 10 ಗಂಟೆ ಮೇಲೆ ಯಾರಿಗೂ ಓಡಾಡಲಿಕ್ಕೆ ಅನುಮತಿ ಇಲ್ಲ ಎಕ್ಸೆಪ್ಟ್ ಅಂದ್ರೆ ಯಾರಾದರೂ ನಾವು ಆರ್ಡರ್ ಅಲ್ಲಿ ಒಂದು ರಿಯಾಯಿತಿ ಕೊಟ್ಟಿದ್ದೀವಿ ಅಷ್ಟಕ್ಕೆ ಮಾತ್ರ ಓಡಾಡಲಿಕ್ಕೆ ಸಾಧ್ಯ ಆಗುತ್ತದೆ ಸುಮ್ಮನೆ ಸಂಬಂಧ ಇಲ್ಲದೆ ಜನ ರೋಡ್ ಮೇಲೆ ಬರಲಿಕ್ಕೆ ಚೇಷ್ಟೆ ಮಾಡಬಾರದು ಯಾರೂ ಹೊರಗೆ ಬರಬಾರದು ಮತ್ತೆ ನಾವು ಯಾರ ಪಾಸ್ತು ಪ್ರಶ್ನೆ ಏನೇ ಇಲ್ಲ ಸೋ ಪಾಸ್ ಕೂಡ ಕೇಳಲಿಕ್ಕೆ ಯಾರು ನಮ್ಮ ಹತ್ರ ಬರಬಾರದು ಇದು ಬಹಳ ಸ್ಪಷ್ಟವಾಗಿದೆ ಮತ್ತೆ ಯಾರು ಈ ತರ ಡೆಲಿಬ್ರೇಟ್ ಆಗಿ ಅಂದ್ರೆ ಬೇಕಾದ ಅವರು ರೋಡ್ಗೆ ಬಂದು ಇಲ್ಲಿ ನ್ಯೂಸೆನ್ಸ್ ಮಾಡ್ತಾರೆ ಅಂದರೆ ನಾವು ಅದಕ್ಕೆ ಕಠಿಣವಾದ ಕ್ರಮ ತಗೊಳ್ತೀವಿ ಆಮೇಲೆ ಅದಕ್ಕೆ ಯಾರು ಈ ತರ ತೊಂದರೆ ಆಯಿತು ಅದರ ಹೇಳಿಕೆ ಹೇಳಬಾರದು ಅಷ್ಟೇ ನಾನು ನಿಮಗೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ರಾತ್ರಿ ವೇಳೆ ಇರತಕ್ಕಂತ ಎಲ್ಲಾ ಫ್ಲೈಓವರ್ ಏನಿದೆ ಬೆಂಗಳೂರಾದ್ಯಂತ ಅದನ್ನ 9:50 ಕ್ಕೆ ಮುಚ್ಚತಾ ಇದ್ದೇವೆ 9 ಗಂಟೆಗೆ ನಮ್ಮ ಆಫೀಸರ್ಸ್ ಮತ್ತು ಸ್ಟಾಫ್ ಅಲ್ಲಿ ಇರ್ತಾರೆ ಈಗ ಅಂಗಡಿಗಳನ್ನ ಮುಚ್ಚತಕ್ಕಂತವರು ಮೊದಲೇ ಅವರು ಪ್ಲಾನ್ ಮಾಡ್ಕೊಳ್ಳಬೇಕು 10 ಗಂಟೆಗೆ ಮುಚ್ಚಿ 10 ಗಂಟೆಗೆ ನಾವು ಮನೆಗೆ ಹೋಗ್ತೀವಿ ಅಂದ್ರೆ ಆಗಲ್ಲ ಅವರು ಎಷ್ಟು ಗಂಟೆಗೆ ಮುಚ್ಚಬೇಕು ಅದಕ್ಕೆ ಎಷ್ಟು ಗಂಟೆಗೆ ಅವರು ಮನೆಗೆ ರೀಚ್ ಆಗಬಹುದು ಅದನ್ನ ಅವರು ಅಂದಾಜು ಮಾಡಿ ಆ ಪ್ರಕಾರ ಕೆಲಸ ಮಾಡಬೇಕು 10 ಗಂಟೆ ಒಳಗಡೆ ಮನೆಯಲ್ಲಿ ಇರಬೇಕು ಉಳಿದಂತೆ ಏನು ಮಾನ್ಯ ಪೊಲೀಸ್ ಆಯುಕ್ತರ ಆದೇಶದಲ್ಲಿ ಯಾವ ಯಾವ ವಾಹನಗಳಿಗೆ ರಿಯಾಯಿತಿ ಇದೆ ಆ ವಾಹನಗಳನ್ನು ಬಿಡ್ತವೆ ಅದೇ ರೀತಿ ಮುಖ್ಯ ರಸ್ತೆಗಳಲ್ಲೂ ಸಹ ನಾವು ಹಿಂದೆ ಲಾಕ್ ಡೌನ್ ಸಂದರ್ಭದಲ್ಲಿ ಏನನ್ನು ಒಂದು ರಸ್ತೆಯನ್ನು ತೆರವು ಮಾಡಿದ್ವಿ ಅದೇ ರೀತಿ ಒಂದು ರಸ್ತೆಯನ್ನು ತೆರವು ಮಾಡಿ ಕೊಡ್ತವೆ ಯಾವುದು ಅಗತ್ಯ ಸೇವೆಗಳಿಗೆ ವಾಹನಗಳ ಅವಶ್ಯಕತೆ ಇದೆ ಅದನ್ನು ಬಿಡ್ತವೆ ಇದನ್ನ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಸಂಚಾರ ಪೊಲೀಸರು ಇಬ್ಬರು ಸೇರಿ ಒಟ್ಟಿಗೆ ಸೇರಿ ಮಾಡ್ತಾರೆ ಅನವಶ್ಯಕವಾಗಿ ವಾಹನಗಳನ್ನು ಈಗಾಗಲೇ ಮಾನ್ಯ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ಅನವಶ್ಯಕವಾಗಿ ಓಡಾಟವನ್ನು ಏನು ಕಾನೂನು ಇದೆ ಎನ್ಡಿಎಂಎ ಕಾಯ್ದೆಯ ಪ್ರಕಾರ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಗತ್ಯ ವಸ್ತುಗಳಿದ್ರೆ ಆದೇಶದಲ್ಲಿ ಅದನ್ನು ನಾವು ಬಿಡ್ತೇವೆ ಇಲ್ಲ ಅಂದ್ರೆ 5 ಗಂಟೆ ಮೇಲೆ ಬರಬೇಕು ನಾವು ರಾತ್ರಿ ಹಾಗಾದ್ರೆ ಕರ್ಫ್ಯೂಗೆ ಸಿದ್ಧತೆಗಳು ಯಾವ್ಯಾವ ತರ ಇದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಆಲ್ರೆಡಿ ಈಗ ಪೊಲೀಸ್ ಕಮಿಷನರ್ ಹಾಗೆ ರವಿಕಾಂತೇಗೌಡರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು 9:30 ಮೇಲೇನೆ ಪೊಲೀಸರು ಈಗ ಅಲರ್ಟ್ ಆಗಿರ್ತಾರೆ ಸ್ಟಾರ್ಟ್ ಆಗುತ್ತೆ ಆ ಪ್ರಿಪರೇಷನ್ ಅಂತ ಹೇಳಿ ಹಾಗಾಗಿ 10 ಗಂಟೆ ಒಳಗಡೆ ಮನೆ ಸೇರ್ಕೊಳ್ಳಬೇಕು ಅಂತ ಈಗ ಪ್ರಮುಖವಾಗಿ ಯಾವ ಯಾವ ಫ್ಲೈಓವರ್ ಬಂದ್ ಆಗುತ್ತೆ ಪೊಲೀಸರು ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಶರ್ಮಿತಾ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಂಗಳೂರನ್ನ ಕಂಪ್ಲೀಟ್ ಆಗಿ ಒಂದು ಲಾಕ್ ಡೌನ್ ನೀತಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ನಿರ್ಧಾರ ಮಾಡಿದೆ ಅದರಂತೆ ರಾತ್ರಿ 9 ಗಂಟೆ ವೇಳೆಗೆ ನಗರದಲ್ಲಿರುವಂತ ಸುಮಾರು 47 ಫ್ಲೈಓವರ್ಗಳನ್ನು ಕೂಡ ಅಷ್ಟೇ ಬಂದ್ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಮತ್ತು ಸಂಚಾರ ವಿಭಾಗದ ಕಮಿಷನರ್ ಕೂಡ ಅಷ್ಟೇ ಸೂಚನೆ ಕೊಟ್ಟಿರುವಂತಹದ್ದು ಜೊತೆಗೆ ಲ್ಯಾಂಡ್ ಆರ್ಡರ್ ಪೊಲೀಸರ ಜೊತೆಗೆ ಟ್ರಾಫಿಕ್ ಪೊಲೀಸರನ್ನು ಕೂಡ ಅಷ್ಟೇ ನೀವು ಬ್ಯಾರಿಕೇಡ್ಗೆ ಹಾಕೋದಾಗಿರ್ಬೋದು ಫ್ಲೈಓವರ್ಗಳನ್ನು ಬಂದ್ ಮಾಡೋದಾಗಿರ್ಬೋದು ಈ ಒಂದು ಕೆಲಸಕ್ಕೆ ಬಳಸ್ಕೊಳ್ಳಿ ಅನ್ನುವಂತ ಮಾತನ್ನು ಈಗಾಗಲೇ ಕೂಡ ಹೇಳಿದ್ದಾರೆ
ಜೊತೆಗೆ ಪ್ರಮುಖವಾಗಿ ಈ ಒಂದು ಫ್ಲೈಓವರ್ ಗಳಷ್ಟೇ ಅಲ್ಲದೆ ನಗರದಲ್ಲಿರುವಂತ ಮುಖ್ಯ ರಸ್ತೆಗಳನ್ನು ಕೂಡ ಅಷ್ಟೇ ರಾತ್ರಿ 9 ವರೆಗೆ ಕ್ಲೋಸ್ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ 10 ಗಂಟೆಗೆ ಈಗಾಗಲೇ ಒಂದು ನೈಟ್ ಕರ್ಫ್ಯೂ ಅನ್ನು ಹೇರ್ತಾ ಇದ್ದರೆ 10 ಗಂಟೆಗೆ ಅಂದ್ರೆ ಜನರು ಕೂಡ ಅಷ್ಟೇ 10 ಗಂಟೆ ಟೈಮ್ ನಲ್ಲಿ ಓಡಾಡ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ 10 ಗಂಟೆ ವೇಳೆಗೆ ಜನರೆಲ್ಲರೂ ಕೂಡ ಅಷ್ಟೇ ಮನೆಗಳನ್ನು ಸೇರ್ಕೊಳ್ಳಬೇಕು. ಯಾರೊಬ್ಬರು ಕೂಡ ಅಷ್ಟೇ ಸುಖ ಸುಮ್ಮನೆ ಹೊರಗಡೆ ಬಂದು ಹೋರಾಟ ಮಾಡೋಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ 9 ವರೆಗೆ ಎಲ್ಲಾ ಬಂದ್ ರಸ್ತೆಗಳನ್ನು ಕೂಡ ಬಂದ್ ಮಾಡೋದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಿರ್ಧಾರ ಕೂಡ ಮಾಡಿರುವಂತದ್ದು. ಕೇವಲ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರುವಂತವರಿಗೆ ಮಾತ್ರ ಅವಕಾಶವನ್ನ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮಾಡ್ಕೊಟ್ಟಿದ್ದಾರೆ. ಅದು ಬಿಟ್ರೆ ನಾನು ನೈಟ್ ಶಿಫ್ಟ್ ಇದೆ ಅಂತ ಈ ಕೂಡ ಯಾರು ಓಡಾಡುವಾಗಿಲ್ಲ. ಯಾಕಂದ್ರೆ ಒಂದು ವೇಳೆ ನೈಟ್ ಶಿಫ್ಟ್ ಇದ್ದಂತ ಎಂಪ್ಲಾಯ್ಸ್ ರಾತ್ರಿ 10 ಗಂಟೆ ಒಳಗಾಗಿ ಅವರ ಕಂಪನಿಗಳನ್ನು ಕೂಡ ಅಷ್ಟೇ ಸೇರ್ಕೊಳ್ಬೇಕಾಗಿದೆ. 10 ಗಂಟೆ ಬಳಿಕ ಯಾರೊಬ್ಬರು ಕೂಡ ಅಷ್ಟೇ ನೈಟ್ ಶಿಫ್ಟ್ ಅಂತ ಹೇಳಿಕೊಂಡು ಕೂಡ ಅಷ್ಟೇ ಓಡಾಟವನ್ನ ಮಾಡೋ ಆಗಿಲ್ಲ ಅನ್ನುವಂಥದ್ದನ್ನ ನಗರ ಪೊಲೀಸ್ ಆಯುಕ್ತರಿಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಚಿತ್ರದ ದೃಶ್ಯದಲ್ಲಿ ಕೂಡ ಇಷ್ಟೀಗ ನೀವು ಗಮನಿಸ್ತಾ ಇರಬಹುದು, ಟೌನ್ ಹಾಲ್ ನ ಮುಂಭಾಗದಲ್ಲಿ ಕೂಡ ಅಷ್ಟೇ ಈಗಾಗಲೇ ವೆಹಿಕಲ್ ಗಳ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ವೆಹಿಕಲ್ ಗಳು ಈ ಒಂದು ಟೌನ್ ಹಾಲ್ ಬಳಿ ಓಡಾಟವನ್ನು ಮಾಡ್ತಿತ್ತು. ಇವತ್ತು ರಾತ್ರಿಯಿಂದ ನೈಟ್ ಕರ್ಫ್ಯೂ ಇರುವಂತ ಒಂದು ಕಾರಣಕ್ಕೋಸ್ಕರ ಬಹುತೇಕ ವೆಹಿಕಲ್ ಮೂವ್ಮೆಂಟ್ ಕೂಡ ಅಷ್ಟೇ ತೀರಾ ಕಡಿಮೆ ಆಗಿದೆ ಅಂತ ಹೇಳ್ಬಹುದು. ಜೊತೆಗೆ ಈ ಒಂದು ಟೌನ್ ಹಾಲ್ ನ ಈ ಒಂದು ರಸ್ತೆ ಏನ್ ಕಾಣ್ತಿದೆ, ಈ ಮೇನ್ ರೋಡ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲು ಕೂಡ ಅಷ್ಟೇ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಿರುವಂತಹದ್ದು. ಯಾಕಂದ್ರೆ ಈ ಒಂದು ಟೌನ್ ಹಾಲ್ ನ ಮುಂಭಾಗದಲ್ಲಿ ಸಾಕಷ್ಟು ಮಾರ್ಗಗಳ ಮುಖಾಂತರವಾಗಿ ಹೋಗೋಕೆ ಒಂದು ವ್ಯವಸ್ಥೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮೇನ್ ರೋಡ್ ಅನ್ನ ಬಂದ್ ಮಾಡಿದ್ರೆ ಇಲ್ಲಿಯ ವೆಹಿಕಲ್ ಗಳ ಮೂವ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಕಡಿವಾಣ ಹಾಕಬಹುದು ಅನ್ನುವಂಥದ್ದು ಪೊಲೀಸರ ಒಂದು ನಿರ್ಧಾರ. ಇದೇ ಒಂದು ಕಾರಣಕ್ಕೆ ಈಗಾಗಲೇ ನೋಡ್ತಾ ಇರಬಹುದು ಟೌನ್ ಹಾಲ್ ನ ಮುಂಭಾಗದಲ್ಲಿ ಈಗಾಗಲೇ ಒಂದಷ್ಟು ಬ್ಯಾರಿಕೇಡ್ ಗಳನ್ನ ಮುಂಗಡವಾಗಿ ತಂದಿರಿಸಿದ್ದಾರೆ. ಯಾಕಂದ್ರೆ ರಾತ್ರಿ 9:30 ಸುಮಾರಿಗೆ ಬಹುತೇಕ ಬ್ಯಾರಿಕೇಡ್ ಮುಖಾಂತರವಾಗಿ ಈ ಒಂದು ಟೌನ್ ಹಾಲ್ ನ ಮುಖ್ಯ ರಸ್ತೆಯನ್ನ ಕಂಪ್ಲೀಟ್ ಆಗಿ ಪೊಲೀಸರು ಬಂದ್ ಮಾಡಲಿದ್ದಾರೆ. ಯಾವ ಒಂದು ವೆಹಿಕಲ್ ಗಳನ್ನು ಕೂಡ ಅಷ್ಟೇ ಪೊಲೀಸರು ಹೋಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ಈಗಾಗಲೇ ವಹಿಸಿಕೊಂಡಿರುವಂತಹದ್ದು. ಒಂದು ವೇಳೆ ಏನಾದರೂ ಸುಖ ಸುಮ್ಮನೆ ವೆಹಿಕಲ್ ಮೂವ್ಮೆಂಟ್ ಏನಾದರೂ ನಗರದಲ್ಲಿ ಕಂಡು ಬಂದ್ರೆ ಅಂತಹ ವೆಹಿಕಲ್ ಗಳನ್ನ ಪೊಲೀಸರು ಸೀಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಸೀಸ್ ಮಾಡ್ಕೊಂಡು ಇನ್ನೂ ಕೂಡ ಅಷ್ಟೇ ಒಂದು ಸೀಸ್ ಆಗಿರುವಂತಹ ವೆಹಿಕಲ್ ಗಳನ್ನ ಮತ್ತೆ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನು ನಿರ್ಧಾರ ಕೂಡ ನಗರ ಪೊಲೀಸ್ ಆಯುಕ್ತರು ಮಾಡಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ರಾತ್ರಿ 9:30 ಬೆಂಗಳೂರು ನಗರದಲ್ಲಿರುವಂತಹ ಎಲ್ಲಾ ಮುಖ್ಯ ರಸ್ತೆಗಳನ್ನು ಕೂಡ ಅಷ್ಟೇ ಪೊಲೀಸರು ಕ್ಲೋಸ್ ಮಾಡಲು ಈಗಾಗಲೇ ನಿರ್ಧಾರ ಕೂಡ ಮಾಡಿರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಮೈಸೂರು ನಗರದಲ್ಲಿ ನೈಟ್ ಕರ್ಫ್ಯೂ ಜಾರಿಗೆ ಸಿದ್ಧತೆಗಳಾಗ್ತಾ ಇದೆ. ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ತಪಾಸಣೆಯನ್ನು ಮಾಡ್ತಾರೆ. ಕೆಆರ್ ವೃತ್ತ, ಚಾಮರಾಜ ಜೋಡಿ ರಸ್ತೆ, ಸಯ್ಯಾಜಿರಾವ್ ರಸ್ತೆಗಳಲ್ಲಿ ಗಸ್ತು ತಿರುಗ್ತಾರೆ ಪೊಲೀಸರು. ಮತ್ತೆ ಫುಡ್ ಸ್ಟ್ರೀಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಲ್ಟಿಪ್ಲೆಕ್ಸ್ ಥಿಯೇಟರ್ ಬಂದ್ ಆಗುತ್ತೆ. ರಾತ್ರಿ ಸಂಚಾರ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ಈಗ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಪೊಲೀಸರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ದೃಶ್ಯದಲ್ಲೂ ನೋಡ್ತಾ ಇದೀವಿ, ಮೈಸೂರಲ್ಲೂ ಪೊಲೀಸರೀಗ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ 10 ಗಂಟೆ ಆದ್ಮೇಲೆ ಸರ್ಕಾರದ ಆದೇಶದಂತೆ ಸುಖ ಸುಮ್ಮನೆ ಅನವಶ್ಯಕವಾಗಿ ಯಾರು ಕೂಡ ಹೊರಗಡೆ ಬರಬಾರ್ದು ಅಂತ. ಅದರಲ್ಲೂ ಈ ಆಯಕಟ್ಟಿನ ಸ್ಥಳಗಳು ಅಂತ ಏನ್ ಕರಿತೀವಿ, ಸೊ ಅಲ್ಲೆಲ್ಲ ಬಂದೋಬಸ್ತ್ ಅನ್ನ ಜಾಸ್ತಿ ಮಾಡಿರ್ತಾರೆ. ಎಸ್ಪೆಷಲಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿರ್ಬೋದು, ಜೊತೆಗೆ ಮಲ್ಟಿಪ್ಲೆಕ್ಸ್ ಇರ್ಬೋದು, ಬೇರೆ ಬೇರೆ ಪ್ರವಾಸಿ ತಾಣಗಳು ಮೈಸೂರಲ್ಲಿ ಇದೆ ಅಲ್ಲ, ಸೊ ಅಲ್ಲೆಲ್ಲ ಈಗ 10 ಗಂಟೆ ಮೇಲೆ ಯಾರು ಕೂಡ ಓಡಾಟ ಮಾಡುವಂತೆ ಇಲ್ಲ. ನೈಟ್ ಕರ್ಫ್ಯೂ ಇರುತ್ತೆ, ಮುಂದಿನ 20ನೇ ತಾರೀಕುವರೆಗೂ ಕೂಡ ಇದು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಅದಾದ ನಂತರದಲ್ಲೂ ಕೂಡ ಏನಾದರೂ ಅನಿವಾರ್ಯವಾದಂತಹ ಪರಿಸ್ಥಿತಿಗಳಲ್ಲಿ ಸರ್ಕಾರದ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಈ ದಿನ ರಾತ್ರಿ 10 ಗಂಟೆಯ ನಂತರದಲ್ಲಿ ಯಾವುದೇ ರೀತಿಯಾದಂಥ ಅನವಶ್ಯಕವಾಗಿ ಓಡಾಡುವಂಥ ಒಂದು ಪ್ರಕ್ರಿಯೆಗೆ ಯಾವುದೇ ರೀತಿಯಂತಹ ಅವಕಾಶ ಇರೋದಿಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಏನಾದರೂ ಆಸ್ಪತ್ರೆ ಮತ್ತಿತರ ಕಡೆ ಹೋಗುವಂತಹ ಸಂದರ್ಭಗಳಲ್ಲಿ ಮಾತ್ರ ಅವ್ರಿಗೆ ಅನುಮತಿಯನ್ನು ಕೊಟ್ಟಿರ್ತೇವೆ. ಹಾಗೆಯೇ ರಾತ್ರಿ ಪಾಡಿನಲ್ಲಿ ಏನಾದರೂ ಯಾವುದೇ ಕೈಗಾರಿಕೆಗಳು ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಕೈಗಾರಿಕೆಗಳಿಗೆ ಹೋಗಿ ದುಡಿಮೆ ಮಾಡುವಂಥ ಕಾರ್ಮಿಕರಿಗೆ ಮಾತ್ರ ಅವಕಾಶ ಇರುತ್ತೆ. ಇದನ್ನು ಹೊರತುಪಡಿಸಿದ್ರೆ ಸರಕು ಮತ್ತು ಸಾಗಾಣಿಕೆಯನ್ನು ಮಾಡುವಂಥದ್ದು ಅಥವಾ ಯಾವುದೇ ರೀತಿಯಂಥ ತರಕಾರಿ ಆಗಿರ್ಬೋದು. ದಿಸ್ ಇಸ್ ಜಸ್ಟ್ ಆನ್ ಎಕ್ಸಾಂಪಲ್. ಯೂಸ್ ಇದೆಯಾ ನೈಟ್ ಕರ್ಫ್ಯೂದು ಅಂದರೆ ಆ ಟೈಮ್ಗೆ ದ 10 ಡೇಸ್ ನೈಟ್ ಕರ್ಫ್ಯೂ ಇಂಪೋಸ್ ಮಾಡಿದ್ದು ಇಸ್ ಓನ್ಲಿ 10 ಡೇಸ್, ಇಟ್ ಇಸ್ ನಾಟ್ ಇಂಡೆಫಿನಿಟ್. ಸೊ ಈ ಥರ ವೆನ್ ಪಾಲಿಸಿ ಮೇಕರ್ಸ್ ಮಾಡಬೇಕಾದ್ರೆ ಇದೆಲ್ಲ ಗಮನದಲ್ಲಿ ಇಟ್ಟುಕೊಂಡೇ ಮಾಡ್ತಾರೆ. ಇಟ್ ಇಸ್ ನಾಟ್ ದಟ್ ಏನೋ ಡಿಕ್ಟೇಟೋರಿಯಲ್ ಆಗಿ ಮಾಡಿದ್ದಾರೆ ಅಂತಲ್ಲ. ಆ್ಯಂಡ್ ಪ್ರತಿಯೊಂದು ಮೇ ಬಿ ಎಟ್ ದ ಹೈಯರ್ ಲೆವೆಲ್ ನಿನ್ನೆ, ಸೊ ವಿ ಡೋಂಟ್ ನೀಡ್ ಟು ಲಾಕ್ ಡೌನ್ ನೌ. ಬಟ್ ಈಗ ನಮ್ಮ ಸಿಟಿನಲ್ಲಿನೂ ನೋಡಿದರೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ 2 ಫ್ಲಾಟ್ಸ್ ಆಗಿದ್ರೆ ಅಲ್ಲಿನೇ ಹೋಗಿ ಪೇಸ್ಟ್ ಮಾಡುವಂಥದ್ದು, ಮೇ ಬಿ ದೇ ವಿಲ್ ರಿಮೂವ್. ಮೈಸೂರಲ್ಲಿ ಕರ್ಫ್ಯೂಗೆ ಪ್ರಿಪರೇಷನ್ ಯಾವ ತರ ಇದೆ, ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ. ಪುಟ್ಟಪ್ಪ, ಈಗ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದೆ, ಅಂದ್ರೆ ಸರ್ಕಾರ ಏನು ಆದೇಶ ಹೊರಡಿಸಿದೆ ಅದನ್ನ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಸಿದ್ಧತೆಗಳು ಯಾವ್ಯಾವ ತರ ಆಗಿದೆ, ಆಯಕಟ್ಟಿನ ಜಾಗ ಯಾವ್ಯಾವ್ದು ಮೈಸೂರಲ್ಲಿ ಗುರುತಿಸಿದ್ದಾರೆ, ಮತ್ತೆ ಹದ್ದಿನ ಕಣ್ಣು ಎಲ್ಲೆಲ್ಲಿಟ್ಟಿದ್ದಾರೆ?
ಶರ್ಮಿತಾ, ಏನು ನೈಟ್ ಕರ್ಫ್ಯೂ ಆದೇಶ ಮೈಸೂರು ನಗರಕ್ಕೂ ಅಪ್ಲೈ ಆಗೋದ್ರಿಂದ ಮೈಸೂರು ನಗರದಲ್ಲಿ ಈಗಾಗಲೇ ಪೊಲೀಸರು ಹಾಗೂ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬೆಳಿಗ್ಗೆ ಈ ಬಗ್ಗೆ ಮಾತನಾಡಿದಂಥ ಮೈಸೂರು ನಗರ ಪೊಲೀಸ್ ಆಯುಕ್ತರಾದಂಥ DCP ಎನ್ ಪ್ರಕಾಶ್ ಗೌಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೈಟ್ ಕರ್ಫ್ಯೂ ಆದೇಶವನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವರ ಮೇಲೆ ಕಾನೂನು ಕ್ರಮದ ಸೂಕ್ತವಾಗಿ ಜರುಗಿಸ್ತೇವೆ, ಜೊತೆಗೆ FIR ಅನ್ನು ಸಹ ದಾಖಲು ಮಾಡ್ತೀವಿ ಎನ್ನುವ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮೈಸೂರಿನ KR ವೃತ್ತ, ಸಯಾಜಿಯವರ ವೃತ್ತ, KD ರಸ್ತೆ ಹಾಗೂ ಅಶೋಕ ರಸ್ತೆ ಮತ್ತು ಚಾಮರಾಜ ಜೋಡಿ ರಸ್ತೆ, ಈ ಎಲ್ಲ ರಸ್ತೆಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು 9 ಗಂಟೆಗೆ ಮುಚ್ಚೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. 9 ಗಂಟೆಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ರೆ ಅವರೆಲ್ಲರೂ ಸಹ ಮನೆ ಸೇರ್ಕೊಳ್ಳೋದಷ್ಟೊತ್ತಿಗೆ 9:30 ಆಗುತ್ತೆ. ಆ ನಂತರ 10 ಗಂಟೆ ನಂತರ ಯಾವುದೇ ರೀತಿಯಾದಂಥ ಜನಸಂಚಾರ ವ್ಯವಸ್ಥೆ ಇರೋದಿಲ್ಲ ಅನ್ನೋ ಒಂದು ಸೂಚನೆಯನ್ನು ಸಹ ಕೊಡಲಾಗಿದೆ. ಅದರ ಜೊತೆಯಲ್ಲಿ ಪೊಲೀಸರು ಹೆಚ್ಚುವರಿಯಾಗಿ ಗಸ್ತುವನ್ನು ತಿರುಗಿಸ್ತಾರೆ, ಜೊತೆಗೆ ಹೋಮ್ಗಾರ್ಡ್ಗಳನ್ನು ನಿಯೋಜನೆ ಮಾಡಿದ್ದೇವೆ. 100 ಜನ ಹೋಮ್ಗಾರ್ಡ್ಗಳು ಆಯಕಟ್ಟಿನ ಸ್ಥಳಗಳಲ್ಲಿ, ಅಂದರೆ ಎಲ್ಲೆಲ್ಲಿ ಜನ ಓಡಾಡಬೇಕು ಅಂತ ಅಂದ್ಕೊಳ್ತಾರೋ ಅಲ್ಲಿ ನಾವು ನಿಲ್ಲಿಸಿ ಅವರನ್ನು ಗಸ್ತು ತಿರುಗಿಸುವಂಥ ಕೆಲಸವನ್ನು ಸಹ ಮಾಡ್ತೀವಿ. ಒಟ್ಟಾರೆ ಇವತ್ತಿನಿಂದ 10 ದಿನಗಳ ಕಾಲ ಇಡೀ ಮೈಸೂರಿನಾದ್ಯಂತ ಇದೇ ರೀತಿಯಾದಂಥ ಒಂದು ಪ್ರಕ್ರಿಯೆ ಇರುತ್ತೆ. ಸರ್ಕಾರದ ಆದೇಶವನ್ನು ಸೂಕ್ತವಾಗಿ ಜಾರಿ ಮಾಡೋದು ನಮ್ಮ ಉದ್ದೇಶವಾಗಿದೆ ಅನ್ನೋ ಮಾತುಗಳನ್ನು ಮೈಸೂರು ನಗರ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಹೇಳ್ತಾ ಇದೆ. ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ, ಬ್ರೇಕ್ ಆದ್ಮೇಲೆ. ನೆಲಮಂಗಲದ ಟೋಲ್ ಗೇಟ್ ಬಳಿಯಲ್ಲಿ ಸಾಲು ಸಾಲು ವಾಹನಗಳು ನಿಂತ್ಕೊಂಡಿವೆ. ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಖಾಸಗಿ ಬಸ್ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಇನ್ನು ಖಾಸಗಿ ಬಸ್ನವರು ಮೊನ್ನೆಯಿಂದ ಗಮನಿಸ್ಕೊಂಡು ಬಂದಿದ್ದೀವಿ, ಕೆಲವರು ಪ್ರಯಾಣಿಕರನ್ನ ಸುಲಿಗೆ ಮಾಡ್ತಾ ಇದ್ದಾರೆ, ಹೆಚ್ಚು ಪ್ರಯಾಣ ದರ ವಸೂಲಿ ಮಾಡ್ತಾ ಇದ್ದಾರೆ. RTO ಅಧಿಕಾರಿಗಳು ದಾಳಿ ಮಾಡಿ ಸುಲಿಗೆ ಮಾಡಿದವರಿಗೆ ದಂಡವನ್ನ ಹಾಕ್ತಾ ಇದ್ದಾರೆ. ಇದರ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಶರಥ್. ದಶರಥ್, ಒಂದ್ ಕಡೆ ಸಾಲು ಸಾಲು ರಜೆ, ಇನ್ನೊಂದ್ ಕಡೆ ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ನೈಟ್ ಕರ್ಫ್ಯೂ ಜಾರಿಗೆ ಬರ್ತಾ ಇದೆ. ಹಾಗಾಗಿ 10 ಗಂಟೆಗೂ ಮುಂಚೆನೆ ನಾವು ಬೆಂಗಳೂರು ಬಿಟ್ರೆ ಸೇಫ್ ಅಂತ ಹೇಳ್ಕೊಂಡು ಬಹುಶಃ ಪ್ರಯಾಣಿಕರೆಲ್ಲ ಬೆಂಗಳೂರು ಖಾಲಿ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪ್ರಯಾಣಿಕರಿಗೆ ಈಗ ದುಬಾರಿಯಾಗಿ ನಾವು ಟಿಕೆಟ್ ಅನ್ನ ಕೊಡಬೇಕು ಅಂತ ಒಂದು ಪರಿಸ್ಥಿತಿ ಬಂದಿದೆ. ಖಾಸಗಿ ಅವ್ರು ಹೆಂಗ್ ಬರೆ ಹಾಕ್ತಿದ್ದಾರೆ? ಖಂಡಿತವಾಗಿಯೂ ಕೂಡ ಶರ್ಮಿತಾ, ಖಾಸಗಿ ಅವರ ದರ್ಬಾರ್ ಶುರುವಾಗಿದೆ, ಅದು ಸರ್ಕಾರಿ ಬಸ್ ನಿಲ್ದಾಣದಿಂದ ಅಂತ ಹೇಳಿದ್ರು ಕೂಡ ನಿಜಕ್ಕೂ ತಪ್ಪಾಗುವುದಿಲ್ಲ. ಜೊತೆಗೆ ನಾವು ನೋಡ್ತಾ ಇದ್ದೇವೆ ಮೆಜೆಸ್ಟಿಕ್ನಲ್ಲಿ ಬಹುತೇಕ ಕೆಂಪೇಗೌಡ ಬಸ್ ನಿಲ್ದಾಣದ ತುಂಬೆಲ್ಲವೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಖಾಸಗಿ ಬಸ್ಗಳನ್ನು ನಿಲ್ಲಿಸಲಾಗಿದೆ. ಇಲ್ಲಿನಿಂದ ವಿವಿಧ ಜಿಲ್ಲೆಗಳಿಗೆ ತೆರಳುವಂಥ, ವಿವಿಧ ಊರುಗಳಿಗೆ ತೆರಳುವಂಥ ಎಲ್ಲ ಬಸ್ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಏನೋ ಮಾಡಿಕೊಂಡಿದ್ದಾರೆ. ಆದರೆ ಇದೇ ನೆಪದಲ್ಲಿ ದೊಡ್ಡ ಮಟ್ಟದ ಸುಲಿಗೆ ನಡೀತಾ ಇದೆ, ವಸೂಲಿ ನಡೀತಾ ಇದೆ. ಖಾಸಗಿಯವರು ದುಪ್ಪಟ್ಟು ಹಣವನ್ನು ಕೇಳ್ತಾ ಇದ್ದಾರೆ ಅನ್ನೋ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ. ಇವತ್ತು ನಿನ್ನೆ ಮೊನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಮೆಜೆಸ್ಟಿಕ್ನಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ, ಯಾಕಂದರೆ ವೀಕೆಂಡ್ ಇದೆ, ಭಾನುವಾರ ಕೂಡ ಇದೆ, ಜೊತೆಗೆ ಯುಗಾದಿ ಹಬ್ಬ ಬಂದಿರೋದ್ರಿಂದ ಸಾಲು ಸಾಲು ರಜೆಗಳು ಸಿಗ್ತಾ ಇದೆ. ಸೊ ಹೀಗಾಗಿ ಸಾಕಷ್ಟು ಜನ ಮೆಜೆಸ್ಟಿಕ್ನತ್ತ ಬರ್ತಾ ಇದ್ದಾರೆ. ಇನ್ನು ಸಂಜೆ ಹೊತ್ತಿಗೆ ಇನ್ನಷ್ಟು ಜನ ಸೇರುವಂಥ ಸಾಧ್ಯತೆ ಇದೆ. ಇದೆಲ್ಲದರ ಜೊತೆಗೆ ಇವತ್ತು ಜಾರಿಯಾಗಲಿರುವಂಥ ಕೊರೋನಾ ಕರ್ಫ್ಯೂ ಕೂಡ ಸಾಕಷ್ಟು ಕಟ್ಟೆಚ್ಚರ ವಹಿಸಲಿಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಈ ಮೆಜೆಸ್ಟಿಕ್ ಸುತ್ತಮುತ್ತಲಿರುವಂಥ ಅಂಗಡಿ ಮುಂಗಟ್ಟು, ಹೋಟೆಲ್, ಬಾರ್ ಎಲ್ಲವುಗಳನ್ನು ಕೂಡ ಬಂದ್ ಮಾಡಲಿಕ್ಕೆ ಪೊಲೀಸರ ನಿಯೋಜನೆ ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ದಶರಥ್ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ, ಒಂದು ಬ್ರೇಕ್ ಆದ್ಮೇಲೆ. ಕೊರೋನಾ ಟೆಸ್ಟ್ ಮಾಡಿ ಅಂತ ಮೋದಿ ಹೇಳ್ತಾರೆ, ಆದ್ರೆ ನಾವೀಗ ತೋರಿಸುವಂತ ದೃಶ್ಯವನ್ನ ನೋಡಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಏನು ಮಾಡ್ತಾ ಇದ್ದಾರೆ ಅಂತ. ಕೊರೋನಾ ಟೆಸ್ಟಿಂಗ್ ಕಿಟ್ ಅನ್ನ ತುಂಡು ಮಾಡ್ತಾರೆ ಈ ಆರೋಗ್ಯ ಇಲಾಖೆ ಸಿಬ್ಬಂದಿ. ಜನರ ಸ್ವಾಬ್ ಅನ್ನ ಸಂಗ್ರಹ ಮಾಡದೆ ಟ್ಯೂಬ್ಗೆ ಹಾಕಿ ಲ್ಯಾಬ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ಕೊಡಗೇಹಳ್ಳಿಯ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯ ಅವ್ಯವಸ್ಥೆ ಇದೆ. ಸಿಬ್ಬಂದಿ ಪ್ರೇಮಾನಂದ್ ಅಂತ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಅವ್ರನ್ನ. ಅವ್ರ ವಿರುದ್ಧ ಈಗ FIR ಆಗಿದೆ. ಪ್ರೇಮಾನಂದ್ ಅಮಾನತ್ತು ಮಾಡಿದೆ ಆರೋಗ್ಯ ಇಲಾಖೆ. ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಈ ರೀತಿ ಕಳ್ಳಾಟವನ್ನ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತ ವಿಚಾರ. ವಿಡಿಯೋ ಮಾಡಿದ್ರೆ ಮಾಡಿ, ನನಗೇನ್ ಭಯ ಇಲ್ಲ ಅಂತ ಹೇಳಿ ವಿಡಿಯೋ ಮಾಡುವಂತ ಟೈಮ್ ನಲ್ಲಿ ಪ್ರೇಮಾನಂದ್ ಹೇಳಿದ್ದಾರೆ. ಈಗೇನ್ ಬಿಡ, ಆಮೇಲೆ ಗೋದಕ್ಕೆ ಬಂಡವಾಳ ಬಿಡ್ರಿ, ಅಯ್ಯೋ ಭಯ ಇಲ್ಲ, ಅದಕ್ಕೊಂದು ಮಾಡ್ತೀನಿ. ನೀವೇನ್ ಕಣ ಪಾಪ ಎಲ್ಲ ಬಾಯಿ ಕೆಟ್ಟಾಕ್ಲ ಪಾಕಿಟ್ಟು ಬಂದ ಮತ್ತೆ ಎಲ್ಲಾರು ಮನೆಯಿಂದ ಹೊಡ್ಬರಕ್ಕೆ ಅಲ್ಲ ಬಾಯಿ ಇಟ್ಕೊಂಡು.
ನೀವೇನ್ ಬೇಕಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ ನಾನೇನ್ ಹೆದರುಕೊಳ್ಳಲ್ಲ ಅಂತ ಅಂತ ಹೇಳಿದಾನೆ ಸದ್ಯಕ್ಕೆ ಆತನನ್ನ ಆರೋಗ್ಯ ಇಲಾಖೆ ಅಮಾನತ್ತು ಮಾಡಿದೆ ಹಿಂಗ ಮಾಡೋ ತಪ್ಪಾಗುತ್ತೆ ಯಾಕಂದ್ರೆ ಟಾರ್ಗೆಟ್ ರೀಚ್ ಮಾಡಬೇಕು ಅನ್ನೋ ಕಾರಣಕ್ಕೆ ಟೆಸ್ಟೇ ಮಾಡದೆ ಸ್ವಾಬ್ ಟೆಸ್ಟ್ ತಗೊಳ್ಳದೆ ಸ್ಯಾಂಪಲ್ ತಗೊಳ್ಳದೆ ಹಿಂಗ ಮಾಡೋ ತಪ್ಪು ಪ್ರಧಾನಿ ಮೋದಿ ಅವರ ಆತ್ಮನಿರ್ಭರ ಭಾರತದ ಆಹ್ವಾನ ದೇಶದ ಅರ್ಥವ್ಯವಸ್ಥೆಯನ್ನ ಒಂದು ಪ್ರಮುಖ ಘಟ್ಟಕ್ಕೆ ತಗೊಂಡು ಬಂದಿದೆ ನೆಟ್ವರ್ಕ್ 18 ಇನಿಷಿಯೇಟಿವ್ ಹಾಗೂ ಐಟಿಸಿ ಪ್ರಸ್ತುತಪಡಿಸುವಂತ ವಿಶೇಷ ಅರ್ಪಣೆ ಸ್ವಾಭಿಮಾನ್ ಭಾರತ್ ದೇಶದ ಆತ್ಮನಿರ್ಭರ ಭಾರತಕ್ಕೆ ಉದಾಹರಣೆಯಾಗುವಂತ ವಿಶೇಷ ಕಥೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಈ ವಿಶೇಷ ಅಭಿಯಾನದಲ್ಲಿ 98 ವರ್ಷ ವಯಸ್ಸಿನ ರಸ್ತೆ ಬದಿ ವ್ಯಾಪಾರಿಯೊಬ್ಬರ ಬಗ್ಗೆ ನಿಮ್ಮ ಮುಂದೆ ಸ್ಟೋರಿಯನ್ನು ಇಡ್ತಾ ಇದ್ದೀವಿ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು If age is just a number, then 98-year-old Vijaypal Singh stands as a true testament of it. Vijaypal Singh sells chana or boiled chickpeas on the streets of a village in Rai Bareli in Uttar Pradesh. Despite the ripe old age, Vijaypal Singh does not want to sit at home as it makes him feel weak. And he doesn't want to be a burden to his children. Vijaypal Singh's remarkable independence was noticed by the district officials after his videos went viral on social media. He was invited to the district magistrate's office and presented with 11,000 rupees in cash, along with a walking stick, a shawl, a ration card, and support to build a home. जो व्यवसाय करते हैं वो किसी बहुत मजबूरी के कारण नहीं करते हैं बल्कि अपने को जिससे ये हमेशा अपना आत्मनिर्भर बने रह सके ये जीविका है ये आत्मविश्वास है तो उसका हम पूरा सम्मान करते हैं उनके आशीर्वाद के हम भी हमेशा आकांक्षी रहेंगे विजयपाल सिंह इज अ शाइनिंग एग्जांपल ऑफ अ स्वाभिमान भारत